ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಯಾವ್ಯಾವ ಮಂತ್ರಿ ಯಾವ್ದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡಬಹುದು, ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಇಲ್ಲಿ ಅಟೆಂಡ್ ಮಾಡಬಹುದು. ಒಂದ್ ದಿನಕ್ಕೆ ಇಬ್ಬಿಬ್ರು ಮಿನಿಸ್ಟರ್ಸ್ ಬರ್ತಾರೆ, ಸಿಎಂ ಅದ್ಮೂರು ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ, ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ, ಬಟ್ ಆಸ್ ಎ ಡಿ ಸಿ ಎಂ ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅವ್ರಿಗೆ ಟೈಮ್ ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂಥ ಕೆಲಸ ಮಾಡ್ತೀನಿ. ಬರೀ ವರ್ಕರ್ಸ್ ಮಾತ್ರ, ಇಲ್ಲಿ ಯಾರು ಎಮ್ ಎಲ್ ಎಸ್ಸು ಅವ್ರ ಯಾರು ಇಲ್ಲಿ ಅವಕಾಶ ಕೊಡಲ್ಲ. ಇಲ್ಲಿ ತೀರಾ ಕಾರ್ಯಕರ್ತರಿಗೆ ಯಾರು ನಮಗೆ ಯಾಕೆಂದರೆ ಮನೆಗಳಲ್ಲಿ ಬಂದು ಕಾಯ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಭೇಟಿ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಡಿಮ್ಯಾಂಡು ಕೆಲವರೆಲ್ಲ ಈಗ ಜಮೀನು ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವ್ರು ನೀರಿನ ವಿಚಾರ ಹೇಳ್ತಾರೆ, ಅವ್ರ ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವ್ ನಮ್ಮ ಪಕ್ಷದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ತಾ ಒಂದು ಗುರ್ಸಿ ಅಂತ ನಮ್ಮನ್ನ ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇನ್ನು ಲೆಕ್ಕ ಹಾಕಿಲ್ಲ, ನೀವೇ ಖುದ್ದಾಗಿ ನೋಡ್ತಾರೆ. ಒಂದು ಸುಮಾರೊಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡಿದ್ರು, ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆ ಥರ ಊರಿಗೆ ಹೋಗ್ಬೇಕು ಅಂತ ಒಂದು 2 ಗಂಟೆ ಡಿಲೇನೂ ಆಯಿತು. ನಾನು ಬೇರೆ ಮಹಿಳಾ ಮೀಟಿಂಗಲ್ಲಿ ಇದ್ದೆ ನಾನು, ಅದಾದಮೇಲೆ ಸ್ವಲ್ಪ ಗವರ್ನರ್ ಮನೆಗೆ ನಾನು ಹೋಗ್ಬೇಕಾಯ್ತು, ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ, 5 ಗಂಟೆ 4 ಗಂಟೆ ಅಂತ ಹೇಳಿದ್ದೆ, ಈಗಿನ್ನ 7 ಗಂಟೆ ಆದರೂ ಇನ್ನೂ ಭೇಟಿ ಮಾಡ್ತಿದ್ದೆ. ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ, ತಿರ್ಗಾ ಅವ್ರ ಹತ್ರ ಮಾತಾಡ್ತೀನಿ, ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ತೀನಿ, ಫಾಲೋ ಅಪ್ ಮಾಡಕ್ ಹೇಳ್ತೀನಿ. ಏನ್ ಮಾಡಕ್ಕಾಗ್ತದೆ, ಅಧಿಕಾರ ಪಕ್ಷನ ಅಧಿಕಾರಕ್ಕೆ ತಂದವರೇ ಕೇಳ್ತಾರೆ, ತಪ್ಪೇನಿದೆ? ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕಮಡೇಟ್ ಮಾಡಕ್ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದೀವಿ. ನಮ್ಮ ಕೆರೆಗಳಿಗೂ ಕೂಡ ನಾನು ಮಾಡ್ತಾ ಇದ್ದೀನಿ, ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆಲವು ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ, ಕೆಲವು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲದೆ ಕೆಲವು ಸಣ್ಣ ಸಣ್ಣ ಕೆರೆಗಳಿದೆ ಅದಕ್ಕೂ ಮಾಡ್ತೀವಿ, ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಎಲ್ಲೆಲ್ಲ ಅಕಮಡೇಟ್ ಮಾಡಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತೀವಿ. ಇದನ್ನ ಅಡ್ವರ್ಟೈಸ್ಮೆಂಟು ಮಾಡ್ತೀವಿ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಯಾವ್ಯಾವ ಮಂತ್ರಿ ಯಾವ್ದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡಬಹುದು, ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂದರೆ ಇಲ್ಲಿ ಅಟೆಂಡ್ ಮಾಡಬಹುದು. ಒಂದು ದಿನಕ್ಕೆ ಇಬ್ಬಿಬ್ರು ಮಿನಿಸ್ಟರ್ಸ್ ಬರ್ತಾರೆ, ಸಿಎಂ ಅದ್ಮೂರು ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ, ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ, ಬಟ್ ಆಸ್ ಎ ಡಿ ಸಿ ಎಂ ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅವ್ರಿಗೆ ಟೈಮು ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂಥ ಕೆಲಸ ಮಾಡ್ತೀವಿ. ಬರೀ ವರ್ಕರ್ಸ್ ಮಾತ್ರ, ಇಲ್ಲಿ ಯಾರು ಎಮ್ ಎಲ್ ಎಸ್ಸು ಅವ್ರ ಇವ್ರಿಗೆ ಯಾರಿಗೂ ಇಲ್ಲಿ ಅವಕಾಶ ಕೊಡಲ್ಲ. ಇಲ್ಲಿ ತೀರಾ ಕಾರ್ಯಕರ್ತರಿಗೆ ಯಾರು ನಮಗೆ ಯಾಕೆಂದರೆ ಮನೆಗಳಲ್ಲಿ ಬಂದು ಕಾಯ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಭೇಟಿ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಡಿಮ್ಯಾಂಡು ಕೆಲವರೆಲ್ಲ ಈಗ ಜಮೀನು ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವ್ರು ನೀರಿನ ವಿಚಾರ ಹೇಳ್ತಾರೆ, ಅವ್ರ ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವು ನಮ್ಮ ಪಕ್ಷದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ತಾ ಒಂದು ಗುರ್ಸಿ ಅಂತ ನಮ್ಮನ್ನ ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡು. ಇನ್ನು ಲೆಕ್ಕ ಹಾಕಿಲ್ಲ, ನೀವೇ ಖುದ್ದಾಗಿ ನೋಡ್ತಾರೆ. ಒಂದು ಸುಮಾರೊಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡಿದ್ರು, ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆ ಥರ ಊರಿಗೆ ಹೋಗ್ಬೇಕು ಅಂತ ಒಂದು 2 ಗಂಟೆ ಡಿಲೇನೂ ಆಯಿತು. ನಾನು ಬೇರೆ ಮಹಿಳಾ ಮೀಟಿಂಗಲ್ಲಿ ಇದ್ದೆ ನಾನು, ಅದಾದಮೇಲೆ ಸ್ವಲ್ಪ ಗವರ್ನರ್ ಮನೆಗೆ ನಾನು ಹೋಗ್ಬೇಕಾಯ್ತು, ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ, 5 ಗಂಟೆ 4 ಗಂಟೆ ಅಂತ ಹೇಳಿದ್ದೆ, ಈಗಿನ್ನ 7 ಗಂಟೆ ಆದರೂ ಇನ್ನೂ ಭೇಟಿ ಮಾಡ್ತಾಯಿದ್ದೆ. ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ, ತಿರ್ಗಾ ಅವ್ರ ಹತ್ರ ಮಾತಾಡ್ತೀನಿ, ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ತೀನಿ, ಫಾಲೋ ಅಪ್ ಮಾಡಕ್ ಹೇಳ್ತೀನಿ. ಏನ್ ಮಾಡಕ್ಕಾಗ್ತದೆ, ಅಧಿಕಾರ ಪಕ್ಷನ ಅಧಿಕಾರಕ್ಕೆ ತಂದವರೇ ಕೇಳ್ತಾರೆ, ತಪ್ಪೇನಿದೆ? ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕಮಡೇಟ್ ಮಾಡಕ್ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದೀವಿ. ನಮ್ಮ ಕೆರೆಗಳಿಗೂ ಕೂಡ ನಾನು ಮಾಡ್ತಾ ಇದ್ದೀನಿ, ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆಲವು ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ, ಕೆಲವು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲದೆ ಕೆಲವು ಸಣ್ಣ ಸಣ್ಣ ಕೆರೆಗಳಿದೆ ಅದಕ್ಕೂ ಮಾಡ್ತೀವಿ, ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಎಲ್ಲೆಲ್ಲ ಅಕಮಡೇಟ್ ಮಾಡಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.